ಕ್ರಿಸ್ತ ಏಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ಐದು ಪುಟ ಎಂಬತ್ತ ಐದರಿಂದ ತೊಂಬತ್ತರವರೆಗೆ ಸೈತಾನನ ಸುಳ್ಳು ಸಾತನ್ಸ್ ಲೈ ನಾವು ಬೈಬಲ್ ಗ್ರಂಥದಲ್ಲಿ ಓದಿರುವಂತೆ ಅವಳು ಮಾತ್ರ ವಂಚನೆಗೆ ಒಳಗಾದಳು ನೀನು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದ್ದರಿಂದಲೇ ಅವಳು ವಂಚನೆಗೊಳಗಾದಳು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಎರಡರಲ್ಲಿ ಹೇಳಿರುವ ರೀತಿಯಲ್ಲಿ ಅವನು ಪಿಸಾಚನೂ ಸೈತಾನನೂ ಆಗಿರುವ ಸರ್ಪವೆಂಬ ಘಟಸರ್ಪ ನಮ್ಮ ಆದಿ ತಾಯಿಯಾದ ಅವಳನ್ನು ಮೋಸಗೊಳಿಸಿದ ಸರ್ಪವನ್ನು ಕುರಿತು ಈ ರೀತಿಯಾಗಿ ಇಲ್ಲಿ ಹೇಳಲಾಗಿದೆ ಸಬ್ ಸವ್ಯಕ್ತವಾಗಿ ಶಕ್ತಿಶಾಲಿ ಹಾಗೂ ಅದೃಶ್ಯ ಆತ್ಮಿಕ ವ್ಯಕ್ತಿಯಾಗಿರುವ ಸೈತಾನನೇ ಈ ಸರ್ಪದ ಮೂಲಕ ಮಾತನಾಡಿದ್ದಾನೆ ಇಲ್ಲಿ ಅವನು ತನ್ನ ಸಂದೇಶವನ್ನು ಅವಳಿಗೆ ತಿಳಿಸಿದ ರೀತಿಯು ಮುಖ್ಯವಾದುದಲ್ಲ ಈ ವಿಷಯದಲ್ಲಿ ಸರ್ಪವು ಯಾವ ರೀತಿಯಲ್ಲಿ ತನ್ನ ಪಾತ್ರವನ್ನು ವಹಿಸಿತ್ತು ಎಂಬುದು ನಮಗೆ ಮುಖ್ಯವಲ್ಲ ಆದರೆ ಸೈತಾನನೇ ಅವಳನ್ನು ವಂಚಿಸಿದನು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಅಭಿಪ್ರಾಯಪಡುತ್ತೇವೆ ಸೈತಾನನ್ನು ಕುರಿತು ಯೇಸು ಸ್ವಾಮಿಯವರು ಈ ರೀತಿಯಲ್ಲಿ ತಿಳಿಸಿದ್ದಾರೆ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಆಗಿದ್ದಾನೆ ಯೂಹನ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ಇಲ್ಲಿ ಏಸು ಕ್ರಿಸ್ತನು ಎದ್ದಿನ ತೋಟದಲ್ಲಿ ಆಗ ನಡೆದ ಕೆಲವು ಘಟನೆಗಳನ್ನು ನಮ್ಮ ನೆನಪಿಗೆ ತರುತ್ತಾನೆ ಸೈತಾನನು ಒಬ್ಬ ಕಲೆ ಕೊಲೆಗಾರ ಎಂಬುದಾಗಿ ಈತನು ಹೇಳಿದ್ದಾನೆ ಹೌದು ನಿಜವಾಗಿಯೂ ಸೈತಾನನ ಪ್ರೇರಣೆಯಿಂದಲೇ ನಮ್ಮ ಆದಿ ತಂದೆ ತಾಯಿಗಳು ದೈವಾಗ್ನಿಯನ್ನು ಮೇರಿ ಮರಣ ಹೊಂದಿದರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸೈತಾನನು ಏದೇನ್ ತೋಟದಲ್ಲಿ ನಡೆಸಿದ ಮತ್ತೊಂದು ವಿಶ್ವಾಸಾಘಾತ ಕೃತ್ಯವನ್ನು ಕಂಡುಹಿಡಿದು ಇವನು ಸುಳ್ಳುಗಾರನು ಸುಳ್ಳಿಗೆ ಮೂಲಪುರುಷನು ಎಂಬುದಾಗಿ ತಿಳಿಸುತ್ತಾನೆ ಹೌದು ನಿಜವಾಗಿಯೂ ಸುಳ್ಳು ಉತ್ಪತ್ತಿಯಾದದ್ದು ಸೈತಾನನಿಂದಲೇ ಮತ್ತು ಸುಳ್ಳಿಗೆ ಮೂಲಪುರುಷನಾದ ಈ ಸೈತಾನನ್ನು ಅವಳಿಗೆ ಹೇಳಿದ ಮೊದಲನೆಯ ಸುಳ್ಳು ನೀವು ಹೇಗೂ ಸಾಯುವುದಿಲ್ಲ ಎಂಬುದೇ ಅವಿಧೇಯತ್ವದಿಂದ ಪ್ರಾಪ್ತಿಯಾಗುವುದೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದರೂ ಸೈತಾನನು ಇದನ್ನು ನಿರಾಕರಿಸಿದನು ಸೈತಾನನು ಅವಳನ್ನು ಈ ವಿಷಯದಲ್ಲಿ ವಂಚಿಸುವುದರಲ್ಲಿ ಯಶಸ್ವಿಯಾದನಲ್ಲದೆ ಆತನ ಮೋಸದ ಚಳುವಳಿಯ ಪರಿಣಾಮವಾಗಿ ಯುಗಯುಗಾಂತರಗಳಿಂದ ಈ ವಂಚನೆಯು ಜನ ಸಮುದಾಯದಲ್ಲಿ ನೆಲೆಯಾಗಿ ನಿಂತು ಎಲ್ಲೋ ಕೆಲವೇ ಮಂದಿ ಮಾತ್ರ ಮರಣದ ವಿಷಯದಲ್ಲಿ ದೇವರು ಹೇಳಿರುವ ಸತ್ಯಾಂಶವನ್ನು ನಂಬುವವರಾಗಿದ್ದಾರೆ ಈ ಲೋಕದಲ್ಲಿ ಬಹು ಹೆಚ್ಚು ಮಂದಿ ಮರಣವೇ ಇಲ್ಲ ಎಂಬುದಾಗಿ ಸೈತಾನನು ಹೇಳಿದ ಸುಳ್ಳನ್ನು ಉದ್ದೇಶಪೂರ್ವಕವಾಗಿ ನಂಬುವವರಾಗಿದ್ದಾರೆ ಈ ರೀತಿಯಿಂದ ಒಂದು ಸೈತಾನನ ವಂಚನೆಯು ದೇವರ ಯೋಚನೆಯಲ್ಲಿ ಅವಕಾಶ ನೀಡಿರುವ ಕಾಲದವರೆಗೂ ಇರುತ್ತದೆ ಅಂದರೆ ಸೈತಾನನನ್ನು ಬಂಧಿಸುವ ಕಾಲದವರೆಗೆ ಇರುವುದು ಅನಂತರ ಅವನು ಜನಾಂಗಗಳನ್ನು ಮರಿದುಗೊಳಿಸದ ಹಾಗೆ ಅವನನ್ನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟು ಅನಂತರ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳು ಅವನನ್ನು ನಾಶ ಮಾಡಲಾಗುವುದು ಅವಿದೆಯಳಾದ ತಾನು ಸಾಯುವುದಿಲ್ಲ ಎಂಬುದಾಗಿ ಅವಳು ನಂಬುವುದಕ್ಕೆ ಯಾವ ಅಭ್ಯಂತರವೂ ಇರಲಿಲ್ಲ ಏಕೆಂದರೆ ಅವಳಿಗೆ ಸಾವಿನ ವಿಷಯವಾಗಿ ಇಂಥ ಅನುಭವವಿರಲಿಲ್ಲ ಹೇಗೆಂದರೆ ಅವಳು ಯಾರು ಸಾಯುವುದನ್ನು ಕಂಡಿರಲಿಲ್ಲ ಅವಳು ಸೈತಾನನ ಮಾತನ್ನು ಯಾವ ಅನುಮಾನವೂ ಇಲ್ಲದಂತೆ ಅಕ್ಷರ ಸಹ ತೆಗೆದುಕೊಂಡು ಅದನ್ನು ನಂಬಿ ತಾನು ಅವಿದೆಯಳಾದರೂ ತಾನೂ ಸದಾ ಬದುಕಿದ್ದು ಏನೇನು ತೋಟದ ಸಕಲ ಆಶೀರ್ವಾದಗಳನ್ನು ಅನುಭವಿಸಿಕೊಂಡಿರುವುದರ ಜೊತೆಗೆ ಹೆಚ್ಚು ಜ್ಞಾನವನ್ನು ಪಡೆದುಕೊಂಡು ಜೀವಿಸಬಹುದೆಂದು ತಿಳಿದುಕೊಂಡಳು ಯಾವಾಗ ಅವಳನ್ನು ಜೀವದಾಯಕ ರಕ್ಷೆಗಳ ಬಳಿಯಿಂದ ಹೊರಡಿಸಲಾಯಿತೋ ಆಗ ಅವಳಲ್ಲಿ ಬಹು ಕೈಯಾದ ಮತ್ತು ಕಠಿಣಕರವಾದ ಅನುಭವಗಳು ಮೂಡಿ ಅವಳಲ್ಲಿ ಮರಣದ ಬೀಜವು ದಿನೇ ದಿನೇ ವೃದ್ಧಿಯಾಗುತ್ತಾ ಬರುವುದನ್ನು ಅವಳು ಗಮನಿಸಿದ ನಂತರ ತಾನು ಕ್ರಮೇಣ ಬಲಹೀನಳಾಗಿ ಒಂದು ದಿನ ಸಾಯುತ್ತೇನೆ ಎಂಬ ಅರಿವಾದಾಗ ಆಕೆಗೆ ಎಷ್ಟು ನಿರಾಶೆಯಾಗಿರಬೇಕು ಯೋಚಿಸಿರಿ ಆದರೆ ಆದಾಮನಿಗೆ ಈ ವಿಷಯದಲ್ಲಿ ಯಾವ ಒಂದು ಭ್ರಾಂತಿಯೂ ಇರಲಿಲ್ಲ ಯಾಕೆಂದರೆ ಆತನು ವಂಚನೆಗೆ ಒಳಗಾಗಿರಲಿಲ್ಲ ತಾನು ಸಾಯುತ್ತೇನೆಂದು ಆತನಿಗೆ ಮೊದಲೇ ತಿಳಿದಿತ್ತು ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಸೈತಾನನು ಕಂಠೋಕ್ತವಾಗಿ ಹೇಳಿದ್ದರೂ ಮಾನವ ಸಂತತಿಯು ಸಾಯುವುದಕ್ಕೆ ಪ್ರಾರಂಭಿಸಿದಾಗ ಏಸು ಕ್ರಿಸ್ತನು ಹೇಳಿದಂತೆಯೇ ಸೈತಾನನು ಸುಳ್ಳುಗಾರನೆಂಬುದು ಸಿದ್ಧಾಂತವಾಯಿತು ಮುಂದೆ ಬರಬಹುದಾದ ಪರಿಸ್ಥಿತಿ ಮತ್ತು ಸಂದರ್ಭಗಳಿಂದ ತಾನು ಶುದ್ಧ ಸುಳ್ಳುಗಾರನೆಂಬ ಅಂಶವು ರುಜುವಾತಾಗ ಆಗಬಾರದೆಂಬ ಉದ್ದೇಶದಿಂದ ಸೈತಾನನು ಮತ್ತೊಂದು ಮಹಾವಂಚನೆಯನ್ನು ಕಲ್ಪಿಸಿಕೊಂಡು ಮರಣವು ಎಲ್ಲರೂ ಯೋಚಿಸಿಕೊಂಡಿರುವ ರೀತಿಯಲ್ಲಿ ಇಲ್ಲ ಆದರೆ ಯಾರು ಯಾರು ಸಾಯುತ್ತಾರೋ ಅವರೆಲ್ಲ ವಾಸ್ತವಿಕವಾಗಿ ಮೊದಲಿಗಿಂತಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಜೀವಕಳೆ ಹೊಂದಿದವರಾಗಿ ಸದಾ ಜೀವಿಸುವರು ಎಂಬ ತೀವ್ರವಾದ ಚಳುವಳಿಯನ್ನು ಹೂಡಿದ್ದಾನೆ ಸೈತಾನನು ಮತ್ತು ಅವನ ಬೋಧನೆಯು ಸಮರ್ಥಿಸುವವರು ದೇಹವು ಮಾತ್ರ ಸಾಯುವುದು ಎಂಬ ತತ್ವವನ್ನು ಸಾಧಿಸುವವರಾಗಿದ್ದಾರೆ ಮನುಷ್ಯನ ದೇಹದ ಒಳಗಡೆಯಲ್ಲಿ ಯಾವುದೋ ಒಂದು ಅಗೋಚರವಾದ ಪ್ರತ್ಯೇಕ ವಸ್ತುವಿದೆ ಅಸ್ತಿತ್ವವುಳ್ಳದ್ದು ಅದು ಎಂದಿಗೂ ಸಾಯುವುದೇ ಇಲ್ಲ ಮತ್ತು ದೇಹವು ಸತ್ತ ನಂತರ ಅದು ದೇಹದಿಂದ ಬಿಡುಗಡೆಯಾಗಿ ಮತ್ತೊಂದು ಲೋಕದಲ್ಲಿ ಜೀವಿಸುವುದು ಎಂಬ ತತ್ವವನ್ನು ಸಾಧಿಸುವವರಾಗಿದ್ದಾರೆ ಈ ವಂಚನೆಯ ಮಹಾಶಕ್ತಿ ಏನೆಂದರೆ ವಾಸ್ತವಿಕವಾಗಿ ಯಾರಿಗೂ ಸಾಯುವುದಕ್ಕೆ ಇಷ್ಟವಿರುವುದಿಲ್ಲ ಎಂಬುದೇ ಮರಣವೇ ಇಲ್ಲ ಎಂಬುದನ್ನು ನಂಬುವುದಕ್ಕೆ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ ತನ್ನ ಈ ಒಂದು ಮಹಾವಂಚನೆಯನ್ನು ಸಮರ್ಥಿಸುವುದಕ್ಕಾಗಿ ಸೈತಾನನು ಮನುಷ್ಯನ ದೇಹವು ಸತ್ತ ಮೇಲೆ ಎಂದಿಗೂ ಸಾಯದ ಇನ್ನೊಂದು ಭಾಗಕ್ಕೆ ಏನಾಗುತ್ತದೆ ಎಂಬ ವಿಷಯದಲ್ಲಿ ಅನೇಕ ವಿಧವಾದ ತತ್ವಸೂತ್ರಗಳನ್ನು ಅನೇಕರ ಮನಸ್ಸಿನಲ್ಲಿ ಸೇರಿಸಿದ್ದಾನೆ ಅವುಗಳಲ್ಲಿ ಒಂದು ಅವ ಅವತಾರವಾಗಿ ಹುಟ್ಟುವುದು ಮತ್ತೊಂದು ದೇಹಾಂತರ ಹೊಂದುವುದು ಅವತಾರವಾಗಿ ಹುಟ್ಟುವ ತತ್ವವನ್ನು ಸಾಧಿಸುವವರು ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿನಲ್ಲಿ ಯಾವುದೋ ಯಾರದೋ ಒಂದು ಶಕ್ತಿ ಅಥವಾ ಆತ್ಮ ಬಂದು ಸೇರಿ ಈ ಹೊಸದಾಗಿ ಹುಟ್ಟಿದ ಮಗುವಿನ ದೇಹವು ಸಾಯುವವರೆಗೂ ಅದರಲ್ಲಿ ವಾಸವಾಗಿದ್ದು ಅನಂತರ ಆ ಮಗುವಿನ ದೇಹ ಸತ್ತ ಮೇಲೆ ಅದರಿಂದ ವಿಸರ್ಜಿಸಲ್ಪಟ್ಟ ಆತ್ಮವು ಪುನಃ ತನ್ನ ಆಶ್ರಯಕ್ಕೆ ಮತ್ತೊಂದು ಹೊಸದಾಗಿ ಮಗುವು ಸಿಕ್ಕುವವರೆಗೂ ತನಗೆ ಒಂದು ಆಶ್ರಯ ಸ್ಥಾನವಿಲ್ಲದೆ ಇರುವುದು ಎಂದು ನಂಬಿದ್ದಾರೆ ಈ ತತ್ವ ಸೂತ್ರದ ಪ್ರಕಾರ ನಮ್ಮಲ್ಲಿ ಅನೇಕರು ಈ ರೀತಿಯಾದ ಅನೇಕ ಪ್ರವಾಸಗಳನ್ನು ಮಾಡಿರುತ್ತಾರೆ ಮತ್ತು ಇನ್ನು ಮುಂದೆಯೂ ಮಾಡಲೇಬೇಕಾಗಿರುವುದು ಹಾಗಾದರೆ ಈ ಲೋಕದಲ್ಲಿ ಯಾವಾಗಲೂ ಎಡೆಬಿಡದೆ ಅತಿ ರಭಸದಿಂದ ಅಧಿಕ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇರುವ ಸಂಖ್ಯೆಯ ವಿಷಯದಲ್ಲಿ ಈ ರೀತಿಯಾದ ತತ್ವ ಸೂತ್ರವನ್ನು ಸಾಧಿಸುವವರು ನಮಗೆ ವಿವರಣೆಯನ್ನು ಇದುವರೆಗೂ ಕೊಟ್ಟಿಲ್ಲ ಸಾಮಾನ್ಯ ಜ್ಞಾನದಿಂದ ತಿಳಿದುಕೊಳ್ಳುವುದಾದರೆ ಪ್ರತಿಯೊಂದು ವರ್ಷದಲ್ಲಿಯೂ ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿರುವ ಆತ್ಮಗಳ ಸಂಖ್ಯೆಗಿಂತಲೂ ಎಷ್ಟೋ ಅಧಿಕ ಸಂಖ್ಯೆಯಲ್ಲಿ ಆತ್ಮಗಳು ಈ ಲೋಕಕ್ಕೆ ಹೊಸದಾಗಿ ಬಂದು ಸೇರುತ್ತಲೇ ಇವೆ ಸತ್ತ ಮೇಲೆ ಒಂದು ದೇಹವನ್ನು ಬಿಟ್ಟು ಹೋದ ಆತ್ಮಗಳೇ ಪುನಃ ಹೊಸದಾಗಿ ಹುಟ್ಟುವ ಶವಗಳಾದ ದೇಹಗಳಲ್ಲಿ ಹೊಸದಾಗಿ ಬಂದು ಸೇರುವ ಶಿಶುಗಳಾಗಿ ಈ ರೀತಿಯಾದ ಒಂದು ಕಾರ್ಯವು ಚಕ್ರವು ತಿರುಗುತ್ತಾ ಇದ್ದ ಪಕ್ಷದಲ್ಲಿ ಈ ಲೋಕದ ಮೇಲೆ ಏಕೆ ಜನಸಂಖ್ಯೆ ವರ್ಷ ವರ್ಷವೂ ಅಧಿಕ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇರಬೇಕು ಈ ರೀತಿಯಲ್ಲಿ ಹೆಚ್ಚಿದ ಜನರಿಗೆ ಪ್ರತ್ಯೇಕವಾದ ಆತ್ಮಗಳು ಎಲ್ಲಿಂದ ಬಂದು ಸೇರಿಕೊಂಡವು ಇದು ಆಲೋಚಿಸಬೇಕಾದ ವಿಷಯವಾಗಿದೆ ಆತ್ಮಗಳು ದೇಹಾಂತರ ಹೊಂದುವ ತತ್ವ ಸೂತ್ರವು ಬೇರೆ ರೀತಿಯಲ್ಲಿದೆ ಮತ್ತು ಅದು ಹೆಚ್ಚು ತೃಪ್ತಿ ಕೊಡುವಂಥದ್ದಾಗಿಲ್ಲ ಈ ತತ್ವದ ಪ್ರಕಾರ ಆತ್ಮವು ಸದಾ ಸಂಚಾರ ಮಾಡುತ್ತಲೇ ಇದ್ದರೂ ಅದು ಪ್ರತಿ ಸಲವೂ ಮನುಷ್ಯನ ದೇಹದಲ್ಲಿ ಸೇರುವುದಕ್ಕಾಗುವುದಿಲ್ಲ ಆದರೆ ಅದು ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಧರ್ಮ ಕರ್ಮಗಳಿಗನುಸಾರವಾಗಿ ತನ್ನ ಮುಂದಿನ ಜನ್ಮದಲ್ಲಿ ದೇಹಾಂತರ ಹೊಂದುವುದು ಈ ತತ್ವದ ಪ್ರಕಾರ ನಮ್ಮ ಈಗಿನ ಲೋಕದ ಯಾತ್ರೆಯ ಪ್ರಕಾರ ನಾವು ಮನುಷ್ಯನ ಜನ್ಮವನ್ನು ತಾಳಿಕೊಂಡಿರಬಹುದು ಆದರೆ ನಾವು ನಮ್ಮ ಇಂದಿನ ಜನ್ಮಾಂತರದಲ್ಲಿ ಒಂದು ನಾಯಿಯಾಗಲಿ ಅಥವಾ ಬೆಕ್ಕಾಗಲಿ ಅಥವಾ ಒಂದು ಆನೆ ಅಥವಾ ಜೇಡರ ಉಳುವಾಗಿದ್ದರೂ ಇರಬಹುದು ಮತ್ತು ನಾವು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ನಮ್ಮ ಸಾಯದೆ ಇರುವಂಥ ಆತ್ಮವು ಹೋಗಿ ಹಾರಾಡುವ ಒಂದು ಪಕ್ಷಿಯ ದೇಹದಲ್ಲಿ ಆಗಲಿ ಅಥವಾ ಒಟಗುಟ್ಟುವ ಒಂದು ಕಪ್ಪಿಯ ದೇಹದಲ್ಲಿ ಸೇರಿಕೊಂಡು ಕುಪ್ಪಳಿಸುತ್ತಾ ಇರಬಹುದು ಈ ರೀತಿಯಾಗಿ ನಾವು ನಮ್ಮ ಇಂದಿನ ಕರ್ಮ ಫಲಗಳಿಗೆ ತಕ್ಕ ಹಾಗೆ ಸತ್ತವರ ಆತ್ಮಗಳು ದೇಹಾಂತರ ಹೊಂದಿ ಮತ್ತೊಂದು ರೂಪ ತಾಳಿ ಜೀವಿಸುವುದು ಈ ತತ್ವ ಸೂತ್ರದ ಪ್ರಕಾರ ನಾನಾ ಅವತಾರಗಳನ್ನು ತಾಳಿದ ನಂತರ ಈ ಒಂದು ಆತ್ಮವು ನಿರ್ವಾಣವನ್ನು ಹೊಂದುವುದು ಅಂದರೆ ಎಲ್ಲ ಜ್ಞಾನ ರೂಪಗಳನ್ನು ಕಳೆದುಕೊಂಡು ದೈವಾತ್ಮವನ್ನು ಹೊಂದಿ ದೇವರಲ್ಲಿ ಶಾಶ್ವತವಾಗಿ ಐಕ್ಯವಾಗುವುದು ಈ ರೀತಿಯಾಗಿ ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ತಾನು ಆದಿಯಲ್ಲಿ ಹೇಳಿದ ಸುಳ್ಳನ್ನು ಸತ್ಯವೆಂದು ಸಾಧಿಸಲು ಸೈತಾನನು ಪ್ರಯತ್ನಿಸಿ ಅನುಸರಿಸಿದ ಅನೇಕ ವಿಧಾನಗಳ ಪರಿಣಾಮವಾಗಿ ಈ ಪ್ರಪಂಚದಲ್ಲಿ ಅನೇಕ ವಿಧರ್ಮಿಗಳು ಈ ತತ್ವವನ್ನು ಒಂದು ರೀತಿಯಲ್ಲಿ ಅಥವಾ ಮತ್ತೊಂದು ರೀತಿಯಲ್ಲಿ ಅನುಸರಿಸುವವರಾಗಿದ್ದಾರೆ ಸತ್ತು ಹೋಗಿರುವ ತಮ್ಮ ಪೂರ್ವಿಕರಲ್ಲಿ ಕೆಲವರು ಕ್ರಿಮಿಕೀಟಗಳಾಗಿ ಜನ್ಮ ತಾಳಿ ಈ ಲೋಕದಲ್ಲಿ ಜೀವಿಸುತ್ತಿರಬಹುದೆಂದು ನಂಬಿ ಅಧರ್ಮಿಗಳು ಮತ ಮತಾವಲಂಬಿಗಳ ಅನೇಕರು ಒಂದು ಕ್ರಿಮಿಯನ್ನಾಗಲಿ ಅಥವಾ ಒಂದು ನೊಣವನ್ನಾಗಲಿ ಕೊಲ್ಲುವುದಕ್ಕೆ ಇಷ್ಟಪಡುವುದಿಲ್ಲ ಏಕೆಂದರೆ ಹಾಗೆ ಮಾಡುವುದರಿಂದ ಅವರು ತಮ್ಮ ಪೂರ್ವಿಕರನ್ನು ನೋಯಿಸಿದಂತಾಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ಈ ರೀತಿಯಿಂದ ಕಲ್ಪನಾ ನಂಬುವುದು ಹೇಗೆ ಸಾಧ್ಯ ಎಂಬುದು ಅನೇಕರಿಗೆ ಒಂದು ಸಮಸ್ಯೆಯಾಗಿದ್ದರು ಸಾವೇ ಇಲ್ಲ ಎಂಬ ತತ್ವ ಸೂತ್ರವನ್ನು ತಾವು ಕ್ರೈಸ್ತರೆಂದು ಹೇಳಿಕೊಳ್ಳುವವರು ಸಹ ನಂಬಿರುವುದನ್ನು ಗಣನೆಗೆ ತೆಗೆದುಕೊಂಡರೆ ವಿಧರ್ಮಿಗಳು ಇದನ್ನು ನಂಬಿರುವುದು ಅಷ್ಟು